ನಮಸ್ಕಾರ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾವು ಸ್ಪೆಷಲ್ಲಿ ಒಂದು ಸ್ಪೆಷಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ. ಏನಪ್ಪ ಅದು ಎಕ್ಸ್ಪೆರಿಮೆಂಟ್ ಅಂದರೆ, ಈ ಐಫೋನ್ನ ಒಂದು ಸ್ಪೀಕರ್, 2,400 ರೂಪಾಯಿಯ ಈ ಐಫೋನ್ ಒಂದು ಸ್ಪೀಕರ್ ಜೊತೆಗೆ ಈ ಬರೀ 600 ರೂಪಾಯಿಯ ಒಂದು ಸ್ಪೀಕರ್, ಪೈನಿಯರ್ ಸ್ಪೀಕರ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. ಇದರ ಕಾಸ್ಟು 2,600 ರೂಪಾಯಿ, ಇದರ ಕಾಸ್ಟು ಬರೀ 600 ರೂಪಾಯಿ. ಆದರೆ ಈ ಎರಡರಲ್ಲಿ ಯಾವುದು ಗೆಲ್ಲುತ್ತೆ, ಯಾವುದರ ಸ್ಟ್ರೆಂತ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. 600 ರೂಪಾಯಿಯ ಒಂದು ಪೈನಿಯರ್ ಸ್ಪೀಕರ್, ಅದ್ರ ಜೊತೆಗೆ ಆ್ಯಪಲ್ ಐಫೋನ್, ಅಂದರೆ ಆ್ಯಪಲ್ ಐಫೋನ್ನ ಒಂದು 2,600 ರೂಪಾಯಿಯ ಸ್ಪೀಕರ್, ಇದನ್ನು ಇಲ್ಲಿಡ್ತೀನಿ. ಜೊತೆಗೆ ಇದರ ಪಕ್ಕದಲ್ಲಿ ಇನ್ನೊಂದು ಸ್ಪೀಕರ್ ಬರುತ್ತೆ, ಆ ಸ್ಪೀಕರ್, ಈ ಟಿ ವಿ ಸ್ಪೀಕರ್ನ ಟೆಸ್ಟ್ ಮಾಡೋಣ. ಜೊತೆಗೆ ಈ ಒಂದು ಮೊಬೈಲ್ ಸ್ಪೀಕರ್, ಅಂದರೆ ಒಂದು ಮೊಬೈಲ್, ನಾರ್ಮಲ್ ನಾವು ಚೈನಾ ಮೊಬೈಲ್ ನೋಡಿ ತೊಗೊತೀವಲ್ಲ, ಸೊ ಆ ಮೊಬೈಲ್ನ ಸ್ಪೀಕರ್ ಟೆಸ್ಟ್ ಮಾಡೋಣ, ಅದರ ಸೌಂಡ್ ಎಷ್ಟು ಜೋರಾಗಿ ಬರ್ದಿಂತ. ಜೊತೆಗೆ ಇದನ್ನು ಓಪನ್ ಮಾಡಿ ಇದರ ಒಂದು ಸ್ಪೀಕರನ್ನು ಟೆಸ್ಟ್ ಮಾಡೋಣ. ತದನಂತರದಲ್ಲಿ ಲಾಸ್ಟ್ ಇದನ್ನು ಟೆಸ್ಟ್ ಮಾಡೋಣ. ಏನು, ನಾವಿವತ್ತು ಈ ಸ್ಪೀಕರ್ನ ಟೆಸ್ಟ್ ಮಾಡೋಕ್ಕೆ ಅಂತಲೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೌಂಡ್ ಮಾನಿಟರ್, ಸೌಂಡ್ ಮಾನಿಟರ್ನ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಸೌಂಡ್ ಮಾನಿಟರ್ನ ಆ್ಯಪಲ್ಲಿ ಎಷ್ಟು ಡಿ ಬಿಲಿ ಸೌಂಡು ಬರುತ್ತೆ ಅಂತ ಹೇಳಿ ಇದು ಟೆಸ್ಟ್ ಮಾಡುತ್ತೆ. ಸೊ ಅದನ್ನು ಈಗ ಟೆಸ್ಟ್ ಮಾಡೋಕ್ಕೆ ಈ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀವಿ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಈ ಸ್ಪೀಕರ್ನ ಟೆಸ್ಟ್ ಮಾಡೋಣ. ಸೊ ಈಗ ಚೆಕ್ ಮಾಡೋಣ, ಈಗ ಸೌಂಡ್ ಕೊಡ್ತಾ ಇದ್ದೀನಿ ನಾನು. ಸೊ ಈಗ ಇದಕ್ಕೆ ಫುಲ್ ಬೇಸ್ ಕೊಡ್ತೀನಿ. ಈಗ ಬೇಸ್ ಯಾವ ಥರ ಬರ್ತೀನಿ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಬೇಸ್ ಯಾವ ಥರ ಬರ್ತೀನಿ ಅಂತ ಬೇಸ್ ಕೊಡ್ತಾ ಇದ್ದೀನಿ ಫುಲ್. ಈಗ ಸ್ನೇಹಿತರೆ, ಈ ಸ್ಪೀಕರ್ ಹಾಳಾಯ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ, ಈ ಸ್ಪೀಕರ್ನ ನಾನು ಒಂದು ಮ್ಯಾಕ್ಸಿಮಮ್ ಸೌಂಡಲ್ಲಿ, ಅಂದರೆ 88 ಡಿಸಿಬಲಲ್ಲಿ, ಅಂದರೆ 88 dBಯಲ್ಲಿ ಈ ಸ್ಪೀಕರ್ ಹಾಳಾಗಿದೆ. ಸೊ ಈ ಸ್ಪೀಕರ್ನ ನಾನು ಹೈ ಒಂದು ಬೇಸ್ ಕೊಟ್ಟಾಗ ಈ ಸ್ಪೀಕರ್ ಹಾಳಾಯಿತು ಅಂತ ಹೇಳ್ಬೋದು. ಮತ್ತು ಜೊತೆಗೆ ಇದರ ನೆಕ್ಸ್ಟ್ ಸ್ಪೀಕರ್, ಅಂದರೆ ಇದಕ್ಕಿಂತ ಚಿಕ್ಕ ಸ್ಪೀಕರು ಎಷ್ಟು dB ಸೌಂಡನ್ನು ತೊಗೊಳತ್ತೆ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ಸ್ನೇಹಿತರೆ ಈಗ ಇದನ್ನು ಪ್ಲೇ ಮಾಡ್ತೀನಿ. ಮೊದಲು ನಾನು ಬರೀ ಸಾಂಗ್ನ ಪ್ಲೇ ಮಾಡ್ತೀನಿ, ಅದಾದ ಮೇಲೆ ಇದಕ್ಕೆ ಬೇಸ್ ಮತ್ತು ಇದಕ್ಕೆ ಬೇಕಾದಂಥ ಟ್ರಬಲನ್ನು ನಾನು ಕೊಡ್ತೀನಿ. ಅದು ಎಷ್ಟು ಮಟ್ಟಿಗೆ ಸೌಂಡು, ಎಷ್ಟು dB ಸೌಂಡನ್ನು ಇದು ಕ್ಯಾಚ್ ಮಾಡ್ತೀನಿ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ನೋಡ್ಬೋದು ಇದು ಎಷ್ಟು ಮಟ್ಟಿಗೆ ಎಷ್ಟು dB ಸೌಂಡನ್ನು ರೆಕಾರ್ಡ್ ಮಾಡ್ತೀವಿ ಅಂದರೆ, ಸ್ನೇಹಿತರೆ ಇದು ಅದು ಸೇಮ್ 88 ವರೆಗೂ ಇದೂ dB ತೊಗೊತಾ ಇದೆ. ಸೊ ಈಗ ನೆಕ್ಸ್ಟ್ ಸ್ಪೀಕರ್ಗೆ ಹೋಗೋಣ. ಈ ಸ್ಪೀಕರ್ನ ನಾನು ಸರಿ ಸುಮಾರು 1/2 ಗಂಟೆ ಪ್ಲೇ ಮಾಡಿದ್ದೀನಿ. ಸೊ 1/2 ಗಂಟೆ ಪ್ಲೇ ಮಾಡಿದ್ಮೇಲೆ ತುಂಬ ಹೀಟಾಗಿದೆ, ತುಂಬ ಬಿಸಿಯಾಗಿದೆ ಇಲ್ಲಿ. ಸೊ ತುಂಬ ಅಂದರೆ ನಾವು ಮುಟ್ಟಿದ್ರೂ ಒಂದು ಸ್ವಲ್ಪ ಬಿಸಿ ಬಿಸಿ ಹಾಗೆ ತಾಗ್ತಾ ಇದೆ, ತುಂಬ ಬಿಸಿಯಾಗಿದೆ. ಇನ್ನೊಂದು 15 ನಿಮಿಷ ಯೂಸ್ ಮಾಡಿದ್ರೆ ಈ ಸ್ಪೀಕರು ಹೋಗುತ್ತೆ ಅನ್ಬೋದು. ಸ್ನೇಹಿತರೆ, ಈ ಸ್ಪೀಕರ್ ಹೋಗ್ತಾ ಹೋಗ್ತಾ ಸೌಂಡ್ ತುಂಬ ಕಮ್ಮಿ ಆಗ್ತಾ ಇದೆ, ಹೋಗ್ತಾ ಹೋಗ್ತಾ ತುಂಬ ಸೌಂಡ್ ಕಮ್ಮಿ ಆಗ್ತಾ ಇದೆ. ಈಗ ಒಂದು 1/2 ಗಂಟೆ ಪ್ಲೇ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಇದರಲ್ಲಿ 86-87 dB ಇತ್ತು, ಈಗ ಇದು 60-65 ಬಂದಿದೆ. ಅಂದರೆ ಇದು ತುಂಬ ಸೌಂಡ್ ಕಮ್ಮಿ ಆಗ್ತಾ ಇದೆ, ಅಂದರೆ ಇದು ಹಾಳಾಗೋ ಮೂಮೆಂಟಿಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಸ್ಪೀಕರ್ ಹೋಗೋಣ. ಬನ್ನಿ ಸ್ನೇಹಿತರೆ, ಯಾವ ಥರ ಪರ್ಫಾರ್ಮ್ ಮಾಡ್ತೀನಿ ನೋಡೋಣ. ಸ್ನೇಹಿತರೆ, ಈಗ ನಾವು ಈ ಚೈನಾ ಮೊಬೈಲ್, ಅಂದರೆ ನಾವೇನು ಚಿಕ್ಕದಾಗಿ ಕಲರ್ ಮೊಬೈಲ್ ಅಥವಾ ನಾವು ಏನು ಮಲ್ಟಿಮೀಡಿಯಾ ಮೊಬೈಲ್ ಅಂತೀವಲ್ಲ, ಕೀಪ್ಯಾಡ್ ಮೊಬೈಲ್, ಸೊ ಆ ಮೊಬೈಲ್ನ ಸ್ಪೀಕರ್ನ ಇಲ್ಲಿ ತಂದಿದ್ದೀನಿ. ಸೊ ಈ ಸ್ಪೀಕರ್ ಎಷ್ಟು ಮಟ್ಟಿಗೆ ಸೌಂಡ್ ತೊಗೊಳತ್ತೆ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ,
ಸ್ನೇಹಿತರೆ, ಈ ಸ್ಪೀಕರ್ ಈಗ ಸುಟ್ಟೋಗೋ ಥರ ಕಾಣ್ತಿದೆ, ತುಂಬ ಸ್ಮೆಲ್ ಬರ್ತಾ ಇದೆ, ಸುಟ್ಟೋಗೋ ಥರ ಸ್ಮೆಲ್ ಬರ್ತಾ ಇದೆ. ಸೊ ಈಗ ಗೊತ್ತಾಗತ್ತೆ ಇದು ಸುಟ್ಟೋಗೋತಾ ಇಲ್ಲ ಅಂತ. ಇದನ್ನು ಫುಲ್ ಸೌಂಡ್ ಕೊಡ್ತೀನಿ, ಫುಲ್ ಇದಕ್ಕೆ ಫುಲ್ ಡಿಬಿ ಕೊಡ್ತೀನಿ. ಇದು ಸುಟ್ಟೋಗೋ ಥರ ಆಗ್ತಾ ಇದೆ, ಬಟ್ ಸುಟ್ಟೋಗೋತಾ ಹಾಗೆ ಇರುತ್ತೆ ನೋಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ತೋರಿಸ್ತೀನಿ ನಿಮಗೆ ನೋಡಿ, ಈಗ ಫುಲ್ ಸೌಂಡ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸ್ಪೀಕರ್ ಮತ್ತೆ ಮತ್ತೆ ಆಫ್ ಆಗ್ತಿದೆ ಅಂದರೆ ಈ ಸ್ಪೀಕರ್ ಹೋಯಿತು. ಫೈನಲಿ ಈ ಸ್ಪೀಕರ್ ಡೆಡ್ ಅಂತ ಹೇಳ್ಬೋದು. ಈಗ ಎರಡು ಸ್ಪೀಕರ್ ಹೋಗಿದೆ, ಒಂದು ದೊಡ್ಡ ಸ್ಪೀಕರ್ ಡೆಡ್ ಆಯಿತು, ಜೊತೆಗೆ ಈ ಸಣ್ಣ ಸ್ಪೀಕರ್ ಕೂಡ ಡೆಡ್ ಆಯಿತು. ಈಗ ನೆಕ್ಸ್ಟು ಈ ನಮ್ಮ ಬೇಬಿ ಫೋನ್, ಈ ಬೇಬಿ ಫೋನ್ನ ಸ್ಪೀಕರನ್ನು ಈಗ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದು ಎಷ್ಟು ಮಟ್ಟಿಗೆ ಸೌಂಡ್ ಮಾಡುತ್ತೆ, ಇದು ಡೆಡ್ ಆಗುತ್ತಾ ಅಥವಾ ಇದು ಬದುಕಿರುತ್ತೆ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ಸ್ನೇಹಿತರೆ ಈಗ ಚೆಕ್ ಮಾಡೋಣ, ಸೌಂಡ್ ಕೊಡ್ತಾ ಇದ್ದೀನಿ. ಸ್ನೇಹಿತರೆ ಇದು ಸುಟ್ಟೋಯ್ತು, ಸೌಂಡ್ ಕೊಟ್ಟ ಕೂಡಲೇ ಸುಟ್ಟೋಯ್ತು. ನೋಡ್ಬೋದು ಇಲ್ಲಿ ಸೌಂಡ್ ಕೊಡ್ತಾನೆ, ಇದರ ಒಂದು ಮರಣ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಕಾಪರ್ ವೈರ್ ಕಟ್ ಆಯಿತು. ನೋಡಿ ಇನ್ನೊಂದ್ಸಲಿ ನಾನು ಜೈಟ್ ಮಾಡ್ತೀನಿ, ಮತ್ತೊಂದು ಸಲ ಸೌಂಡ್ ಕೊಡ್ತೀನಿ. ನೋಡಿ ಇಲ್ಲಿ ಸಾಂಗ್ ಪ್ಲೇ ಇದೆ, ಬಟ್ ಸ್ಪೀಕರ್ ಈಸ್ ಗಾನ್ ಅಂತ ಹೇಳ್ಬೋದು. ಮತ್ತು ಈಗ ಫೈನಲಿ ಸ್ನೇಹಿತರೆ, ಫೈನಲಿ ನೀವು ಕಾಯ್ತಿರ್ತಕ್ಕಂಥ ಒಂದು ವಿಡಿಯೋ, ಐಫೋನ್ನ ಒಂದು ಸ್ಪೀಕರ್, ಐಫೋನ್ನ ಒಂದು ಸ್ಪೀಕರ್. ಇದು ಇದೆಲ್ಲ ಸ್ಪೀಕರ್ ಸೇರಿದ್ರೂ ಕೂಡ ಇದ್ರ ಕಾಸ್ಟಿಗೆ ಬರೋದಿಲ್ಲ. ಸೊ 2600 ರೂಪಾಯಿಯ ಸ್ಪೀಕರ್ ಇದು. ಬಟ್ ಇದು ಎಷ್ಟು ಮಟ್ಟಿಗೆ ನೀವು ವರ್ಕ್ ಆಯಿತು ನೋಡ್ಬೋದು, ಎಂತೆಂಥ ದೊಡ್ಡ ಸ್ಪೀಕರ್ಗಳು ಆಫ್ ಆಯಿತು. ಆದರೆ ಐಫೋನ್ ಸ್ಪೀಕರ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಎಷ್ಟು ಡಿಬಿ ಸೌಂಡ್ ಕೊಡ್ತೀನಿ ನೋಡೋಣ. ಬನ್ನಿ ಸ್ನೇಹಿತರೆ. ಓಹ್ ವಾವ್ ಸ್ನೇಹಿತರೆ, ನೋಡ್ಬೋದು ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗ್ತಿದೆ ಅಂದರೆ, ನಾನು ಫುಲ್ ಸೌಂಡ್ ಕೊಟ್ಟಿದ್ದೀನಿ, ಇನ್ನೊಂದು 3% ಸೌಂಡಿನ ಬಾಕಿ ಇದೆ. ಅದಕ್ಕೆ ನೋಡಿ ಈ ಕಾಸ್ಟ್ಲಿ ಫೋನ್ ಅಂದರೆ ಐಫೋನ್ ಎಷ್ಟು ಗಟ್ಟಿಯಾದಂಥ ಮೊಬೈಲ್ ಅಂತ ಇಲ್ಲಿ ಗೊತ್ತಾಗುತ್ತೆ. ಎಷ್ಟು ಒಂದು ಬೆಸ್ಟ್ ಕಾಂಪೊನೆಂಟ್ಸ್ನ ಅವ್ರು ಮಾಡ್ತಾರೆ, ಎಷ್ಟು ಒಂದು ಬೆಸ್ಟು ಸ್ಪೀಕರ್ನ ಮಾಡ್ತಾರೆ ಅಂತ. ನೋಡಿ ಫುಲ್ ಸೌಂಡ್ ಕೊಟ್ಟಿದ್ದೀನಿ, ಆದರೂ ಇಷ್ಟು ಚಿಕ್ಕ ಸ್ಪೀಕರ್ ಎಷ್ಟು ಚೆನ್ನಾಗಿ ಅದು ವರ್ಕ್ ಮಾಡ್ತೀವಿ ಅಂದರೆ ನೋಡ್ಬೋದು ನೀವು. ನಾನು ಹತ್ರ ತರ್ತೀನಿ ನೋಡಿ, ನೋಡಿ ಸ್ನೇಹಿತರೆ ಫುಲ್ ಬೇಸ್ ಕೂಡ ಕೊಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಸ್ ಬಾಕಿ ಇದೆ. ಸೊ ಅದನ್ನು ಕೊಡೋಣ, ನೋಡ್ಬೋದು ಇದು ನಿಮಗೆ ಸರಿಸುಮಾರು 70 to 80 ಅಂದರೆ 80-90 ವರ್ಗೂ ತೊಗೊತಾ ಇದೆ. ಇದು ಬೇಸನ್ನು ಫುಲ್ ಕಮ್ಮಿ ಮಾಡಿದ್ದೆ, ಈಗ ಬೇಸನ್ನು ಕೊಡ್ತೀನಿ ಸ್ನೇಹಿತರೆ. ಕೇಳ್ಬೋದು ಇದ್ರಲ್ಲಿ ಸಾಂಗ್ ಎಷ್ಟು ನೀಟಾಗಿ ಬರ್ತದೆ ಅಂತ, ನೀವೇ ಕೇಳಿ ಎಷ್ಟು ನೀಟಾಗಿ ಬರ್ತಾ ಇದೆ ಸಾಂಗ್ ಅಂತ. ಮ್ಯಾಕ್ಸಿಮಮ್ ಸ್ನೇಹಿತರೆ, ಫುಲ್ಲು ಮ್ಯಾಕ್ಸಿಮಮ್ ಕೊಟ್ಬಿಟ್ಟಿದ್ದೀನಿ, ಇದಕ್ಕಿನ್ನ ಜಾಸ್ತಿ ಸೌಂಡ್ ಬರಲ್ಲ. ಇದು ಆ್ಯಕ್ಚುಲಿ 90 ಚಿಲ್ಡ್ರವರೆಗೂ ಓಡ್ತಾ ಇದೆ, 90 ಚಿಲ್ಡ್ರವರೆಗೂ ಓಡ್ತಾ ಇದೆ ಇದು. ಸೊ ಮ್ಯಾಕ್ಸಿಮಮ್ ಕೊಟ್ಟಿದ್ದೀನಿ. ಇಲ್ಲಿ ಟಚ್ ಮಾಡಿದ್ರೆ ಒಂಥರ ಬಡ್ದಾಗ ಆಗ್ತಾ ಇದೆ ನೋಡಿ, ಇಲ್ಲಿ ತುಂಬ ಹೀಟ್ ಕೂಡ ಆಗಿದೆ ಸ್ನೇಹಿತರೆ, ಒಬ್ಬೊಬ್ಬೊಬ್ಬೊಬ್ಬ ತುಂಬ ಹೀಟ್ ಆಗಿದೆ. ಸೊ ಮ್ಯಾಕ್ಸಿಮಮ್ ಸೌಂಡ್ ಕೊಟ್ಟರೂ ಕೂಡ ಸ್ಪೀಕರ್ ಯಾವುದಕ್ಕೂ ಬಗ್ತಾ ಇಲ್ಲ. ಸೊ ಸ್ವಲ್ಪ ಸ್ವಲ್ಪ ಈಗ ಹೊಗೆ ಸ್ಟಾರ್ಟ್ ಆಗಿದೆ, ಈಗ ಹೊಗೆ ಬರ್ತಾ ಇದೆ, ಈಗ ಹಾಳಾಗಬಹುದು ಅಂತ ನನ್ನ ಅನಿಸಿಕೆ. ಯಾಕಂದರೆ ತುಂಬ ಹೀಟ್ ಆಗಿದೆ ಸ್ಪೀಕರು, ಈಗ ಹಾಳಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ನೋಡೋಣ ಈಗ ಹಾಳಾಗತ್ತಾ ಅಥವಾ ಹಾಗೆ ವರ್ಕ್ ಆಗತ್ತಾ ಅಂತ ನೋಡಬೇಕು. ಸೊ ಈಗ ಹೊಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ, ಅದರ ಒಂದು ತಾಕತ್ತನ್ನು ತೋರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ ಈ ಥರ ಒಂದು ಸ್ಟೋರಿಯನ್ನು, ಈ ಥರ ಒಂದು ಇದು ಬಾಳಿಕೆ ಬರ್ತಾ ಥರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಚಿಕ್ಕ ಮೊಬೈಲ್ ಸ್ಪೀಕರ್ ಆಗಿದೆ ನೋಡಿ ಸ್ನೇಹಿತರೆ, ಫುಲ್ ಕಿತ್ತೆ ಹೋಯ್ತಿದ್ದು ನೋಡಿ, ಫುಲ್ ಕಿತ್ತೆ ಹೋಯ್ತಿದ್ದು. ಸೊ ಮತ್ತೆ ಮೇಲ್ಗಡೆನೇ ಬಂದ್ಬಿಡ್ತು, ಫುಲ್ ಕಾಫರೆಲ್ಲ ಕಿತ್ತು, ಕಾಫರೆಲ್ಲ ಕಿತ್ತು ಮೇಲ್ಗಡೆ ಬಂದ್ಬಿಡ್ತು, ಫುಲ್ ಹೊಗೆನೇ ಬಂತು ಅಂತ ಹೇಳ್ಬೋದು ನೋಡಿ. ಈಗಲೂ ಹೊಗೆ ಬರ್ತಾ ಇದೆ, ಮತ್ತೊಂದು ಸರಿ ಇದನ್ನು ಪ್ರೆಸ್ ಮಾಡೋಣ, ಪ್ರೆಸ್ ಮಾಡಿದ್ರೆ ಬರ್ಬೋದು ನೋಡೋಣ. ನೋ 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 ಚಾನ್ಸ್, ಆಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದೆ. ಮತ್ತೊಂದು ಸರಿ ಪ್ರೆಸ್ ಮಾಡೋಣ. ಸ್ನೇಹಿತರೆ ಈ ಸ್ಪೀಕರ್ದು ಹೋಯಿತು ಅಂತ ಹೇಳ್ಬೋದು, ಈ ಸ್ಪೀಕರ್ ಕೂಡ ಹೋಯಿತು ಕೊನೆಗೂ. ಸೊ ಮತ್ತೆ ಪ್ಲೇಯಿಂಗಲ್ಲೇ ಇದೆ ಸ್ನೇಹಿತರೆ ಈ ಸ್ಪೀಕರು. ಸೊ ಸೌಂಡ್ ಬರ್ತಾ ಇದೆ, ಸ್ಲೈಟಾಗಿ ಸೌಂಡ್ ಬರ್ತಾ ಇದೆ, ಇನ್ನೂ ಪ್ಲೇಯಿಂಗಲ್ಲಿ ಇದೆ ಸ್ಪೀಕರು. ಆದರೂ ಕೂಡ ಈ ಸ್ಪೀಕರ್ ಹೋಯಿತು ಅಂತಲೇ ಹೇಳ್ಬೋದು. ಸೊ 2600 ರೂಪಾಯಿ ಏನಕ್ಕೆ ಕೊಡಬೇಕು ಐಫೋನ್ ಸ್ಪೀಕರ್ಗೆ ಅಂದರೆ, ಸೊ ಈ ಕಾರಣಕ್ಕೆ ಕೊಡಬೇಕು. ಎಂಥ ಸ್ಪೀಕರ್ಗಳೇ ಒಂದು ಒಂದು ಸಾಂಗ್ ಒಂದೂವರೆ ಸಾಂಗಲ್ಲೇ ಆಫ್ ಆಯಿತು, ಬಟ್ ಈ ಸ್ಪೀಕರ್ ಸರಿಸುಮಾರು 5 ಸಲ ಅದೇ ಸಾಂಗನ್ನು ಪ್ಲೇ ಮಾಡಿದ್ವಿ. ಸೊ 5 ಸಲ ಪ್ಲೇ ಮಾಡಿದ್ರು ಕೂಡ ಆ 5 ಸಲಕ್ಕೂ ಇದು ಪ್ಲೇ ಆಯಿತು. ಈಗ 6ನೇ ಸಲಕ್ಕೆ
ಸ್ಪೀಕರ್ ಹಾಳಾಯ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಇವತ್ತಿನ ಎಕ್ಸ್ಪೆರಿಮೆಂಟ್, ಮತ್ತೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಸೊ ಈ ಎಕ್ಸ್ಪೆರಿಮೆಂಟ್ ನಿಮಗೆ ಇಷ್ಟ ಆದರೂ ಇಷ್ಟ ಆಗದೆ ಇದ್ರೂ ಕೂಡ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಹಾಕಿ ನೋಡಿರಿ ಅಂತ ಹೇಳ್ತೀನಿ. ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ನಿಮ್ಮ ಫಾಲೋ, ನಿಮ್ಮ ಸಬ್ಸ್ಕ್ರೈಬ್, ನಿಮ್ಮ ಲೈಕ್ ನಮಗೆ ಮತ್ತೆ ಹೊಸ ಹೊಸ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಫೂರ್ತಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.